Hello everyone, Namaskara, welcome to Minutes Byte. This is a web series which will be discussing two topics every day for your preparation in examination like UPSC, KPSC and other state examinations, right? And today's two topics are Cyber Surakshit Bharat and Seed Fund Scheme. ನಿಮಗೆ ಸೀಡ್ ಫಂಡ್ ಅಂತ ಸೀಡ್ ನೋಡಿದ ತಕ್ಷಣ ಏನೋ ಫಾರ್ಮರ್ ಇರ್ಬೋದು ಅಂತ ಅನ್ಸುತ್ತೆ. ಅಂಡ್ ಸೈಬರ್ ಸೆಕ್ಯೂರಿಟಿ ಸುರಕ್ಷಿತ್ ಭಾರತ್ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಅಥವಾ ಸೈಬರ್ ಕ್ರೈಮ್ ಬಗ್ಗೆ ಇರ್ಬೋದು ಅಂತ ಅನ್ಸುತ್ತೆ. ವಿ ಶಾಲ್ ಡಿಸ್ಕಸ್ ಅಬೌಟ್ ದಟ್. ಎಕನಾಮಿಕ್ ಟೈಮ್ಸ್ ಅಲ್ಲಿ ಇರುವಂತಹ ಆರ್ಟಿಕಲ್ ಹೇಳುತ್ತೆ, ಸೈಬರ್ ಸುರಕ್ಷಿತ್ ಭಾರತ್ ಅ ಮೈಟಿ ಆರ್ಗನೈಸರ್ಸ್ 40th ಸಿಸೋ ಡೀಪ್ ಡೈವ್ ಟ್ರೈನಿಂಗ್ ಪ್ರೋಗ್ರಾಮ್. ಸೊ ಇದು ಏನ್ ಹೇಳುತ್ತೆ, ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರೋ ಬಗ್ಗೆ ಗೊತ್ತಾಗುತ್ತೆ. ಇದು ಓದೋದ್ರ ಮುಖಾಂತರ ರೀಸೆಂಟ್ ಆಗಿ NEGD ಏನು ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಜನ್ ಹ್ಯಾಸ್ ಆರ್ಗನೈಸ್ಡ್ 40th CISO ಡೀಪ್ ಡ್ರೈವ್ ಟ್ರೈನಿಂಗ್. ಓಕೆ, ಇಲ್ಲಿ ಪಾರ್ಟಿಸಿಪೆಂಟ್ಸ್ ಎಲ್ಲಿಂದ ಬಂದಿದ್ರು? ಬಿಹಾರ್, ಹಿಮಾಚಲ್ ಪ್ರದೇಶ್, ಕೇರಳ, ತೆಲಂಗಾಣ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ನ್ಯೂ ಡೆಲ್ಲಿಯಿಂದ. ಎಲ್ಲಿ ಮೀಟ್ ಆಗಿದ್ರು? ಡೆಲ್ಲಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ರು. ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟೆಡ್ ಬೈ NEGD ವಿಚ್ ಕಮ್ಸ್ ಅಂಡರ್ ಮೈಟಿ. ಸೈಬರ್ ಸುರಕ್ಷಿತ್ ಭಾರತ್ ಬಗ್ಗೆ ಒಂಚೂರು ಡೀಟೇಲ್ ಆಗಿ ನೋಡೋಣ. ದಿಸ್ ವಾಸ್ ಕನ್ಸೆಪ್ಚುಲೈಸ್ ವಿತ್ ಮಿಷನ್ ಸ್ಪ್ರೆಡಿಂಗ್ ಅವೇರ್ನೆಸ್ ಅಬೌಟ್ ಸೈಬರ್ ಕ್ರೈಮ್ ಅಂಡ್ ಬಿಲ್ಡ್ ಕೆಪಾಸಿಟಿ ಆಫ್ CISOs. ನಾವು CISO ಅಂತ ಅವಾಗಲಿಂದನೂ ಹೇಳ್ತಿದ್ದೀವಿ. ಯಾರು CISO ಅಂದ್ರೆ ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್, ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್ಸ್. ಅಂಡ್ ದೀಸ್ ಆರ್ ದಿ ಫ್ರಂಟ್ ಲೈನ್ ಐಟಿ ಆಫೀಷಿಯಲ್ಸ್ ಅಕ್ರಾಸ್ ಆಲ್ ದ ಡಿಪಾರ್ಟ್ಮೆಂಟ್. ಪೊಲೀಸ್ ಆಗ್ಬೋದು, ರೆವೆನ್ಯೂ ಆಗ್ಬೋದು, ರೈಟ್, ವಾಟ್ ಎವರ್ ಇಟ್ ಮೇ ಬಿ, ಕಸ್ಟಮ್ಸ್ ಆಗ್ಬೋದು, ಅಗ್ರಿಕಲ್ಚರ್ ಆಗ್ಬಹುದು, ನಿಮಗೆ ಇಂಡಸ್ಟ್ರೀಸ್ ಆಗ್ಬಹುದು, ಯಾವುದೇ ಡಿಪಾರ್ಟ್ಮೆಂಟ್ ಇದ್ರು ಕೂಡ ಅಲ್ಲಿರುವಂತಹ ಐಟಿ ಆಫೀಷಿಯಲ್ ವಿಲ್ ಬಿ ಟ್ರೈನ್ಡ್ ಅಂಡರ್ ದಿಸ್ ಸ್ಕೀಮ್. ಇಟ್ ವಾಸ್ ಲಾಂಚ್ ಇನ್ 2018 ಅಂಡರ್ ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಐ ಸೇ ಮೈಟಿ. ಅಂಡ್ ಹೂಸ್ ಪಾರ್ಟ್ನರ್ಶಿಪ್? ಇಟ್ಸ್ ಅ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಪ್ರೈವೇಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್. ಗೌರ್ಮೆಂಟ್ ಮಾತ್ರ ಮಾಡ್ತಾ ಇಲ್ಲ, ಪ್ರೈವೇಟ್ ಇಂಡಸ್ಟ್ರಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಯಾಕೆ ನಾವು ಪ್ರೈವೇಟ್ ಇಂಡಸ್ಟ್ರಿಗೆ ಇನ್ವಾಲ್ವ್ ಮಾಡ್ಕೊಳ್ತಿದೀವಿ ಗೌರ್ಮೆಂಟ್ ಆಫೀಷಿಯಲ್ಸ್ ಟ್ರೈನಿಂಗ್ ಮಾಡಲಿಕ್ಕೆ? ಬಿಕಾಸ್ ಟೆಕ್ನಾಲಜಿ ಅರೈಸ್ ಎವ್ರಿವೇರ್, ಅದರಲ್ಲಿ ಪ್ರೈವೇಟ್ ಇಂಡಸ್ಟ್ರಿ ಪಾರ್ಟ್ನರ್ಸ್ ಒಂದು ಮುಂಚೂಣಿಲಿ ಇರ್ತಾರೆ. ಸೊ ಅವರಿಂದ ಬರುವಂತಹ ಟೆಕ್ನಾಲಜೀಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಾವು ಅವರನ್ನೇ ಟ್ರೈನರ್ಸ್ ಆಗಿ ತಗೊಳ್ಬೇಕಾಗುತ್ತೆ. ಏನಿದೆ ಸ್ಕೀಮ್ ಅಬ್ಜೆಕ್ಟಿವ್ಸ್ ಅಂತಂದ್ರೆ, ಇಟ್ ವಿಲ್ ಎಜುಕೇಟ್ ಎನೇಬಲ್ CISO ಟು ಅಂಡರ್ಸ್ಟ್ಯಾಂಡ್ ಸೈಬರ್ ಅಟ್ಯಾಕ್, ಸೈಬರ್ ಅಟ್ಯಾಕ್ಸ್ ಯಾವ ರೀತಿ ಆಗುತ್ತೆ ಕಂಪ್ರಿಹೆನ್ಸಿವ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಗೆಟ್ ನೆಸೆಸರಿ ಎಕ್ಸ್ಪೋಸರ್. ಎಕ್ಸ್ಪೋಸರ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ನೀವು ಕೆಲವೊಂದು ಕಡೆಗೆ ಏನೋ ಕಂಪ್ಲೇಂಟ್ ಸೈಬರ್ ಕ್ರೈಮ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ ಹೋದ್ರೆ ಈ ರೀತಿಯಾದಂತಹ ಕ್ರೈಮ್ಗಳು ಆಗ್ತಾವ ಅಂತ ನಮಗೆ ಕೇಳುವಂತ ಕೆಲವೊಂದು ಸಿಚುವೇಶನ್ಸ್ಗಳು ಬರ್ತವೆ. ಸೊ ಆ ರೀತಿ ಸಿಚುವೇಶನ್ ಬರದೇ ಇರೋ ಹಾಗೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು, ಎಕ್ಸ್ಪೋಸರ್ ಇರಬೇಕು, ಲೇಟೆಸ್ಟ್ ಟೆಕ್ನಾಲಜಿ ಏನೇನೆಲ್ಲ ಇದೆ ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಂದ್ರೆ ಈ ರೀತಿ ಟ್ರೈನಿಂಗ್ ಎಕ್ಸ್ಪೋಸರ್ ಮೀಟಿಂಗ್ಸ್ ಮಾಡೋದ್ರಿಂದ ಸಹಾಯ ಆಗುತ್ತೆ. ಅಂಡ್ ದಟ್ ಈಸ್ ಡನ್ ಅಂಡರ್ ಸೈಬರ್ ಸುರಕ್ಷಿತ್ ಭಾರತ್. ಅಂಡ್ ಸೇಫ್ಗಾರ್ಡ್ ಇಟ್ ಟ್ರಾನ್ಸ್ಲೇಟ್ ದಿ ಬೆನಿಫಿಟ್ಸ್ ಆಫ್ ರೆಸಿಲಿಯಂಟ್ ಇ ಇನ್ಫ್ರಾಸ್ಟ್ರಕ್ಚರ್ ಟು ದ ಇಂಡಿವಿಜುವಲ್ ಆರ್ಗನೈಸೇಷನ್ ಅಂಡ್ ಸಿಟಿಜನ್ ಅಟ್ ಲಾರ್ಜ್. ಅಂಡ್ ಕ್ರಿಯೇಟ್ ಅವೇರ್ನೆಸ್ ಎಮರ್ಜಿಂಗ್ ಲ್ಯಾಂಡ್ಸ್ಕೇಪ್ ಆಫ್ ಸೈಬರ್ ಥ್ರೆಟ್ಸ್. ಅಂಡ್ ಇಟ್ ಪ್ರೊವೈಡ್ಸ್ ಇನ್ ಡೆಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರಿಲೇಟೆಡ್ ಇಶ್ಯೂಸ್. ಸೈಬರ್ ಬೆನಿಫಿಟ್ಸ್ ಅಲ್ದೇನೆ ಅದು ಅವೇರ್ನೆಸ್ ಕೊಡುತ್ತೆ. ಅಂಡ್ ಇಟ್ ವಿಲ್ ಬಿ ಹೆಲ್ಪಿಂಗ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಇನ್ ಡೆಪ್ ಅಬೌಟ್ ದ ಸೊಲ್ಯೂಷನ್, ಪ್ರಾಬ್ಲಮ್ ಆಗುವಂತ ಅದರಿಂದ ಸೊಲ್ಯೂಷನ್ ಏನೇನು ಅಂತ ನಮ್ಗೆ ಹುಡುಕೋಕೆ ಸಹಾಯ ಆಗುತ್ತೆ. ಯಾರ್ಯಾರು ಟಾರ್ಗೆಟೆಡ್ ಪಾರ್ಟಿಸಿಪೆಂಟ್ಸ್ ಇದರಲ್ಲಿ? ಆಫೀಸರ್ಸ್ ಫ್ರಮ್ ಸೆಂಟರ್ ಅಂಡ್ ಸ್ಟೇಟ್ ಗೌರ್ಮೆಂಟ್. ಸಿನ್ಸ್ ನ್ಯಾಷನಲ್ ಇ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಎಲ್ಲ ಗೌರ್ಮೆಂಟ್ ಸೆಂಟರ್ ಆಗ್ಬೋದು, ಸ್ಟೇಟ್ ಆಗ್ಬೋದು, ಆಫೀಷಿಯಲ್ಸ್ಗಳು ಬಂದೇ ಬರಬೇಕು. ಓಕೆ, ಸಬಾರ್ಡಿನೇಟ್ ಏಜೆನ್ಸೀಸ್, PSC, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇನ್ಕ್ಲೂಡಿಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಇನ್ಸೂರೆನ್ಸ್ ಕಂಪನೀಸ್, ಟೆಕ್ನಿಕಲ್ ವಿಂಗ್ಸ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್, ಸೆಕ್ಯೂರಿಟಿ ಫೋರ್ಸಸ್ ಆರ್ ಡೆಸಿಗ್ನೇಟೆಡ್ ಆಸ್ CISO, ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್. ಅಂಡ್ CTO, ದಿ ಮೆಂಬರ್ ಆಫ್ ಟೆಕ್ನಿಕಲ್ ಟೀಮ್ಸ್ ಆಫ್ PM ಟೀಮ್ಸ್ ಅಂಡ್ ಆಫೀಸರ್ಸ್ ರಿಸ್ಪಾನ್ಸಿಬಲ್ ಫಾರ್ ಟು ಅಬ್ಸರ್ವ್ ಸೆಕ್ಯೂರಿಟಿ ಅಂಡ್ IT ಸಿಸ್ಟಮ್ ಇನ್ ದ ರಿಸ್ಪೆಕ್ಟಿವ್ ಆರ್ಗನೈಸೇಷನ್. ದೋಸ್ ವಿಲ್ ಬಿ ದಿ ಪಾರ್ಟಿಸಿಪೆಂಟ್ಸ್ ಇನ್ ದಿಸ್ ಮೀಟಿಂಗ್. ಅಂಡ್ ಟ್ರೈನಿಂಗ್ ಪಾರ್ಟ್ನರ್ಸ್ ಯಾರ್ಯಾರು? ಸಿನ್ಸ್ ಐ ಟೋಲ್ಡ್ ಯು ಅರ್ಲಿಯರ್, ಪ್ರೈವೇಟ್ ಎಂಟಿಟಿನ ನಾವು ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಮೈಕ್ರೋಸಾಫ್ಟ್, IBM, ಇಂಟೆಲ್, ಪಾಲೋ ಆಲ್ಟೋ ನೆಟ್ವರ್ಕ್ಸ್, EY, ಅಂಡ್ ಡೆಲ್ EMC, NIC, ಸರ್ಟಿನ್, CDAC ಅಂಡ್ ಅದರ್ ನಾಲೆಜ್ ಪಾರ್ಟ್ನರ್ಸ್ ಫ್ರಮ್ ದಿ ಗೌರ್ಮೆಂಟ್ ಸೈಡ್ ಇಸ್ ದೇರ್. ಸೊ ಯು ಶುಡ್ ನೋ ವಾಟ್ ಇಸ್ NIC, ವಾಟ್ ಇಸ್ CDAC. ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಬರೀಬೇಕು. ಸರ್ಟಿನ್ ಅಂದ್ರೆ ಏನು, NIC ಅಂದ್ರೆ ಏನು, CDAC ಅಂದ್ರೆ ಏನು, ವಾಟ್ ಆರ್ ದೀಸ್ ಅಬ್ರೇಷನ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀಬೇಕು. ಅಂಡ್ ದಟ್ ವಾಸ್ ದ ಎಂಡ್ ಆಫ್ ಫಸ್ಟ್ ಟಾಪಿಕ್. ಲೆಟ್ ಅಸ್ ಬಿಗಿನ್ ವಿತ್ ದ ಸೆಕೆಂಡ್ ಟಾಪಿಕ್, ಸೀಡ್ ಫಂಡ್ ಸ್ಕೀಮ್. ಏನ್ ಸೀಡ್ ಫಂಡ್ ಸ್ಕೀಮ್ ಅಂದ್ರೆ, ಬಿಸ್ನೆಸ್ ಲೈನ್ ಅಲ್ಲಿ ಆರ್ಟಿಕಲ್ ಇದೆ, ಇನ್ ಸ್ಪೇಸ್ ಲಾಂಚಸ್ ಸೀಡ್ ಫಂಡ್ ಫಾರ್ ಸ್ಟಾರ್ಟ್ಅಪ್ ಫೋಕಸ್ಡ್ ಆನ್ ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಒಂದು ಇನ್ ಸ್ಪೇಸ್ ಅಂದ್ರೆ ಏನು, ಅಂಡ್ ಅನದರ್ ಪಾರ್ಟ್ ಇದು ಯಾವ ಸೀಡ್ ಫಂಡ್ ಯಾವ್ದರ ಮೇಲೆ ಫೋಕಸ್, ಯಾವ ಸ್ಟಾರ್ಟ್ಅಪ್ಗಳ ಮೇಲೆ ಫೋಕಸ್ ಮಾಡ್ತಾ ಇದೆ? ಒಂದು ಅರ್ಬನ್ ಡೆವಲಪ್ಮೆಂಟ್ ಆದ್ರೆ ಇನ್ನೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಇನ್ ಸ್ಪೇಸ್ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥರೈಸೇಷನ್ ಸೆಂಟರ್ಸ್ ಇನ್ ಸ್ಪೇಸ್. ಸೊ ಹೆಸರಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಸ್ಪೇಸ್ ಪ್ರಮೋಷನ್ ಮಾಡುತ್ತೆ ಅಂಡ್ ಅಥರೈಸೇಷನ್ ಸೆಂಟರ್ಸ್ ಗಳನ್ನ ಪ್ರಮೋಟ್ ಮಾಡುತ್ತೆ. ಇಟ್ ಲಾಂಚ್ ಸೀಡ್ ಫಂಡ್ ಸ್ಕೀಮ್ ಏಮ್ಡ್ ಅಟ್ ದಿ ಪ್ರಮೋಟಿಂಗ್ ಸ್ಪೇಸ್ ಟೆಕ್ನಾಲಜಿ. ಸ್ಪೇಸ್ ಟೆಕ್ನಾಲಜಿನ ನಮ್ಮ ಇಂಡಿಯಾದಲ್ಲಿ ಡೆವಲಪ್ ಮಾಡಿರೋದನ್ನ ಪ್ರಮೋಟ್ ಮಾಡಕ್ಕೆ ಈ ಸ್ಕೀಮ್ ಅನ್ನ ತರಲಾಗಿದೆ. ಸೀಡ್ ಫಂಡ್ ಅಂತ ಹೆಸರು. ಏನ್ ಇದ್ ಬಗ್ಗೆ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ, ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಪ್ರೊವೈಡ್ ಫೈನಾನ್ಷಿಯಲ್ ಸಪೋರ್ಟ್ ಟು ದಿ ಸೆಲೆಕ್ಟೆಡ್ ಅಪ್ಲಿಕಂಟ್. ಇದು ಎಲ್ರಿಗೂ ಸಪೋರ್ಟ್, ಎಲ್ರಿಗೂ ಕೂಡ ಬೆನಿಫಿಟ್, ಸಾರಿ ಫೈನಾನ್ಷಿಯಲ್ ಸಪೋರ್ಟ್ ಕೊಡುತ್ತೆ ಅಂತಲ್ಲ. ಸೆಲೆಕ್ಟೆಡ್ ಅಪ್ಲಿಕೆಂಟ್ಸ್ ಯು ಶುಡ್ ಅಪ್ಲೈ ಫಸ್ಟ್. ನಮಗೆ ಈ ರೀತಿಯಾದಂತಹ ಅವಶ್ಯಕತೆ ಇದೆ ಸಪೋರ್ಟ್ದು.
ಗೌರ್ಮೆಂಟ್ ಕಡೆಯಿಂದ ಅಂತ ಹೇಳಿ ಒಂದು 4-5 ಜನ ಅಪ್ಲಿಕೇಶನ್ ಕೊಟ್ಟಾಗ ಒಂದ್ 2 ಅಪ್ಲಿಕೇಶನ್ಗೆ ಅಪ್ರೂವ್ ಸಿಗುತ್ತೆ, ಸೆಲೆಕ್ಟ್ ಆಗ್ತಾರೆ. ಅಂಡ್ ದೋಸ್ ವಿಲ್ ಬಿ ಫಂಡೆಡ್ ವಿತ್ ಮನಿ ಅಂಡ್ ಎನ್ಕರೇಜ್ ದಿ ಸ್ಪೇಸ್ ಟೆಕ್ನಾಲಜಿ. ಅಂಡ್ ಎಲಿಜಿಬಲ್ ಅಪ್ಲಿಕೆಂಟ್ಸ್ ಇನ್ಕ್ಲೂಡ್ ಅರ್ಲಿ ಸ್ಟೇಜ್ ಸ್ಟಾರ್ಟ್ಅಪ್ ವಿತ್ ಇನ್ನೋವೇಟಿವ್ ಐಡಿಯಾಸ್ ಅಂಡ್ ಪ್ರೊಜೆಕ್ಟ್ ದಟ್ ಯೂಸ್ ಸ್ಪೇಸ್ ಟೆಕ್ನಾಲಜಿ ಟು ಅಡ್ರೆಸ್ ಅಪ್ ಸ್ಟ್ರೀಮ್, ಮಿಡ್ ಸ್ಟ್ರೀಮ್ ಅಂಡ್ ಡೌನ್ ಸ್ಟ್ರೀಮ್ ದ ಚಾಲೆಂಜಸ್ ಆಫ್ ಸ್ಪೇಸ್ ಸೆಕ್ಟರ್. ಐ ಹೋಪ್ ಯು ಅಂಡರ್ಸ್ಟುಡ್ ದಟ್ ಪಾರ್ಟ್. ಬೆನಿಫಿಷರೀಸ್ ಯಾರು, ಅವ್ರಿಗೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅಂತ ಗೊತ್ತಾಯ್ತು. ಸೀಡ್ ಫಂಡ್ ಸ್ಕೀಮ್ ಅಲ್ಲಿ ಏನು, ಇಟ್ಸ್ ಅ ಪಾರ್ಟ್ ಆಫ್ ಇನ್ ಸ್ಪೇಸ್ ಎಫರ್ಟ್ ಪ್ರೊವೈಡ್ ಟು ದ ಸ್ಪೆಷಲ್ ಥ್ರಸ್ಟ್ ಟು ಎನ್ಹಾನ್ಸ್ ಸ್ಪೇಸ್ ಆಕ್ಟಿವಿಟಿ ಕೆಪಬಿಲಿಟಿ ಅಂಡ್ ನೇಷನ್ ವಿತ್ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಸ್ಟಾರ್ಟ್ಅಪ್ ಅಂಡ್ ಸ್ಪೇಸ್ ಟೆಕ್ನಾಲಜಿ. ಯಾವ ರೀತಿ ಹ್ಯಾಂಡ್ ಇನ್ ಹ್ಯಾಂಡ್ ಹೆಲ್ಪ್ ಆಗುತ್ತೆ ಅಂಡ್ ಇಟ್ ವಿಲ್ ಗಿವ್ಸ್ ಔಟ್ ಡೆವಲಪ್ಮೆಂಟ್ ಆಫ್ ನೇಷನ್. ಸೊ ಇದು ಸೀಡ್ ಫಂಡ್ ಸ್ಕೀಮ್ ದ ಒನ್ ಆಫ್ ದಿ ಆಬ್ಜೆಕ್ಟಿವ್ ಅಂಡ್ ಇಂಡಿಯನ್ ಸ್ಪೇಸ್ ಸ್ಟಾರ್ಟ್ಅಪ್ಸ್ ಸಪೋರ್ಟ್ ಮಾಡುತ್ತೆ. ಡೆವಲಪ್ಸ್ ಇನೋವೇಟಿವ್ ಸ್ಪೇಸ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್, ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಡೆವಲಪ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ವಿಚ್ ವಿಲ್ ಹೆಲ್ಪ್ ಇನ್ ಟರ್ನ್ ಟು ಇನ್ಕ್ರೀಸ್ ದ ಕ್ವಾಲಿಟಿ ಆಫ್ ಲೈಫ್ ಇನ್ ಅಂಡ್ ಅರೌಂಡ್ ದಿ ವರ್ಲ್ಡ್ ಇನ್ ಇಂಡಿಯಾ. ಎಷ್ಟು ಫೈನಾನ್ಸಿಯಲ್ ಸಪೋರ್ಟ್ ಕೊಡ್ತಾರೆ? ಅಪ್ ಟು 1 crore rupees. ಅಂಡ್ ಮೆಂಟರ್ಶಿಪ್ ಸಪೋರ್ಟ್ ಕೂಡ ಇರುತ್ತೆ ನಿಮಗೆ ಕೆಲವೊಂದು ಸ್ಪೆಷಲೈಸೇಷನ್ ಅಲ್ಲಿ. ಈಗ ಆಂಟಿ ಗ್ರಾವಿಟಿ, ನಮಗೆ 0 gravity ಒಂದು ಬಂಕ್ ರೆಡಿ ಮಾಡ್ಬೇಕಂತ ಇದೀವಿ ಅಂಡ್ ವಿ ಲ್ಯಾಕ್ ಆಫ್ ಫ್ಯೂ ಎಕ್ಸ್ಪರ್ಟೀಸ್. ಆ ಟೈಮಲ್ಲಿ ಗೌರ್ಮೆಂಟ್ ನಮಗೆ ಇಲ್ಲಿ ಮೆಂಟರ್ಶಿಪ್ ಸಪೋರ್ಟ್ ಥ್ರೂ ಹೆಲ್ಪ್ ಮಾಡುತ್ತೆ, ಎಕ್ಸ್ಪರ್ಟೀಸ್ ಅನ್ನ ಕೊಡಲಿಕ್ಕೆ ಟ್ರೈನ್ ಮಾಡುತ್ತೆ ಅಂಡ್ ನೆಟ್ವರ್ಕಿಂಗ್ ಅಪರ್ಚುನಿಟೀಸ್ ಕೂಡ ಕ್ರಿಯೇಟ್ ಮಾಡುತ್ತೆ. ಈ ರೀತಿ ಪ್ರೋಗ್ರಾಮ್ ಮಾಡೋದ್ರಿಂದ ದಿ ಸ್ಕೀಮ್ ವಿಲ್ ಪ್ರೊವೈಡ್ ಅಪರ್ಚುನಿಟಿ ಫಾರ್ ನಾನ್ ಗೌರ್ಮೆಂಟ್ ಎಂಟಿಟೀಸ್. ಆಸ್ ಐ ಟೋಲ್ಡ್ ಅರ್ಲಿಯರ್, ಸ್ಟಾರ್ಟ್ಅಪ್ಸ್ ಅಂತ ಬಂದಾಗ ನಾನ್ ಗೌರ್ಮೆಂಟ್ ಎಂಟಿಟೀಸ್ಗೆ ಕೂಡ ಅಪರ್ಚುನಿಟಿ ಸಿಗುತ್ತೆ. ಸ್ಪೇಸ್ ಟೆಕ್ನಾಲಜಿ ಲಿವರೇಜ್ ಮಾಡಿಕೊಂಡು ಇಟ್ ವಿಲ್ ಅಪ್ಗ್ರೇಡ್ ಟು ದಿ ನೆಕ್ಸ್ಟ್ ಲೆವೆಲ್. ಈ ಇರೋ ಟೆಕ್ನಾಲಜಿನ ಇನ್ನು ಅಪ್ಗ್ರೇಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ ಸ್ಪೇಸ್ ಬಗ್ಗೆ ನೋಡೋದಾದ್ರೆ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥರೈಸೇಷನ್ ಸೆಂಟರ್ ಐ ಟೋಲ್ಡ್ ಅರ್ಲಿಯರ್ ಸ್ಪೇಸ್ ಪ್ರಮೋಷನ್ ಮಾಡುತ್ತೆ. ಯಾವಾಗ ಉಟ್ಕೊಂಡಿರೋದು? June 2020. ವಾಟ್ ಟೈಪ್ ಆಫ್ ಬಾಡಿ ಇಟ್ ಇಸ್? ಇಟ್ ಇಸ್ ಅ ಆಟೋನಮಸ್ ಬಾಡಿ ಅಂಡರ್ DOS. DOS ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್. ಏನಿದೆ ಅಬ್ಜೆಕ್ಟಿವ್? ಇಟ್ ವಿಲ್ ಆಕ್ಟ್ ಆಸ್ ಅ ಸಿಂಗಲ್ ವಿಂಡೋ ನೋಡಲ್ ಏಜೆನ್ಸಿ ಫಾರ್ ಎನೇಬ್ಲಿಂಗ್ ಅಂಡ್ ರೆಗ್ಯುಲೇಟಿಂಗ್ ಸ್ಪೇಸ್ ಆಕ್ಟಿವಿಟೀಸ್ ಯೂಸಿಂಗ್ ಇಸ್ರೋ ಫೆಸಿಲಿಟೀಸ್ ಬೈ ನಾನ್ ಗೌರ್ಮೆಂಟ್ ಪ್ರೈವೇಟ್ ಎಂಟಿಟಿ. ಫಸ್ಟ್ ಇದು ನಮಗೆ ಸಿಂಗಲ್ ವಿಂಡೋ ಕೊಡುತ್ತೆ. ಸಿಂಗಲ್ ವಿಂಡೋ ಇನ್ ದ ಸೆನ್ಸ್, ನಮ್ದು ಇಷ್ಟು ದೊಡ್ಡ ಮನೆ ಇದ್ರೆ ಸಿಂಗಲ್ ವಿಂಡೋ, ಇಲ್ಲಿಂದನೇ ಒಬ್ಬ ಒಳಗೆ ಹೋಗೋದು, ಇಲ್ಲಿಂದನೇ ಹೊರಗೆ ಬರೋದು ಅಂತ ಅಂದ್ರೆ ನಮಗೆ ಎಷ್ಟು ಕನ್ವೀನಿಯಂಟ್ ಇರುತ್ತೆ. ಏನೇ ಒಂದು ಪ್ರಾಡಕ್ಟ್ನ ಆಚೆ ಕಳಿಸಬೇಕಾಗಿತ್ತು ಅಂದಾಗ ನಾವು ವಿಲ್ ಬಿ ಇಟ್ ವಿಲ್ ಬಿ ಈಸಿ. ಅದೇ ಒಂದು 10 windows ಅಷ್ಟೇ ಇಂಟ್ರೂಡರ್ಸ್ ಇರ್ತಾರೆ, ನಮಗೆ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಸೊ ಯಾವ್ದು ಎಲ್ಲಿ ಯಾವ ಅಪ್ಲಿಕೇಶನ್ ಎಲ್ಲಿ ಕೊಡಬೇಕು ಏನು ಮಾಡಬೇಕು ಗೊತ್ತಾಗಲ್ಲ. ಇಫ್ ಇಟ್ ಇಸ್ ಅ ಸಿಂಗಲ್ ವಿಂಡೋ ಇಟ್ ವಿಲ್ ಬಿ ಈಸಿ ಟು ಟ್ರಾನ್ಸಾಕ್ಟ್ ರೈಟ್ ನೋಡಲ್ ಏಜೆನ್ಸಿ ಫಾರ್ ಎನೇಬ್ಲಿಂಗ್ ಅಂಡ್ ರೆಗ್ಯುಲೇಟಿಂಗ್ ಸ್ಪೇಸ್ ಆಕ್ಟಿವಿಟೀಸ್. ಇದ್ರ ಮೀನಿಂಗ್ ಏನಂತಂದ್ರೆ, ಐ ಜಸ್ಟ್ ಗೇವ್ ಯು ಹಿಯರ್ ಎಕ್ಸಾಂಪಲ್. ಇದನ್ನ ನಾವು ರಿಯಲ್ ಲೈಫಲ್ಲಿ ತಗೊಳ್ಳೋದಾದ್ರೆ, ಈ ನಾವು ಒಂದು ಸ್ಟಾರ್ಟ್ಅಪ್ ಇದೆ, ಅದಕ್ಕೆ ಟೆಕ್ನಾಲಜೀಸ್ ಅವಶ್ಯಕತೆ ಇದೆ. ಇಸ್ರೋ ಕೆಲವೊಂದು ಫೆಸಿಲಿಟೀಸ್ಗಳನ್ನ ಯೂಸ್ ಮಾಡ್ಕೊಳ್ಬೇಕಂತ ಇದೆ. ಏನೋ ಸ್ಪೇಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ಗಳನ್ನು ವೆಹಿಕಲ್ಗಳನ್ನು ಯೂಸ್ ಮಾಡ್ಕೋಬೇಕು, ಲಾಂಚ್ ಪ್ಯಾಡ್ಗಳನ್ನು ಯೂಸ್ ಮಾಡ್ಕೋಬೇಕು ಅಂತ ಇದ್ರೆ ಯಾರು? ನಾನ್ ಗೌರ್ಮೆಂಟ್ ಪ್ರೈವೇಟ್ ಎಂಟಿಟೀಸ್. ದೆನ್ ದೇ ಹ್ಯಾವ್ ಟು ಅಪ್ಲೈ ಇನ್ ದಿಸ್ ಪೋರ್ಟಲ್ ಇನ್ ದಿಸ್ ಏಜೆನ್ಸಿ. ದೆನ್ ದೇ ವಿಲ್ ಗೆಟ್ ಅಪ್ರೂವ್, ದೇ ವಿಲ್ ಗಿವ್ ಅಪ್ರೂವ್, ದೆನ್ ಓನ್ಲಿ ಯು ಕ್ಯಾನ್ ಯೂಸ್ ದಿ ಫೆಸಿಲಿಟೀಸ್. ಸೊ ಇದು ಒಂದು ಸಿಂಗಲ್ ವಿಂಡೋನ ಕ್ರಿಯೇಟ್ ಮಾಡುತ್ತೆ. ಸೊ ದಾಟ್ಸ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್ ಆಸ್ ವೆಲ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಬೋಥ್ ಟಾಪಿಕ್. ನಿಮಗೆ ಕ್ಲಾಸಿನ PDF ಬೇಕಾಗಿದ್ರೆ ಕ್ರಿಸ್ಪಿ ಕರೆಂಟ್ ಅಫೇರ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.